ದಿಲ್ಲಿ ಜನತಾ ಪಕ್ಷದ ಜನತಾ ಪಾರ್ಟಿ ಅಧ್ಯಕ್ಷನಾದ ನಾನು ಹೊಸದಾಗಿ ನಮ್ಮ ರಾಜ್ಯದೊಳಗೆ ಈ ಪಾರ್ಟಿ ತಂದಿರ್ತೀವಿ. ಕಾರಣ ಈಗಾಗಲೇ ಎಲ್ಲ ಪಾರ್ಟಿಗಳನ್ನು ನೋಡಿದ್ದೀವಿ, ನಮ್ಮದು ಒಂದು ಪಾರ್ಟಿ ಬರಲಿ, ನಮ್ಮ ಕೈಯಲ್ಲಿ ಆದಷ್ಟು ನಮ್ಮ ಜನಕ್ಕೆ ಸಹಾಯ ಮಾಡೋ ಅನ್ನೋ ಉದ್ದೇಶದಿಂದ ಈ ಪಾರ್ಟಿನ ತಂದಿದ್ದೀವಿ. ತಂದು ಈಗ ಫಸ್ಟ್ ಕ್ಯಾಂಡಿಡೇಟನ್ನು ನಮ್ಮ ಕೋಲಾರಿಂದ ಕೆ ಆರ್ ದೇವರಾಜ್ ಅನ್ನೋರನ್ನ ನಿಲ್ಲಿಸ್ತಾ ಇದ್ದೀವಿ. ಈಗ ಮುಂದಿನ ಕಾಲಕ್ಕೆ ನೋಡೋಣ. ಫಸ್ಟ್ ಇದು ದೇವರಾಜ್ದು ಏನೇ ಮಾಡಿ ಜಯಶೀಲರನ್ನಾಗಿ ಮಾಡಬೇಕಾಗಿ ಕಷ್ಟ ಮಾಡ್ತಾ ಇದ್ದೀವಿ. ಈ ನಮ್ಮ ಜನರಿಗೆ ಈ ಸಂದೇಶ ಆದಷ್ಟು ಬೇಗ ತಲುಪಲಿ ಅಂತ ಕೋರ್ತೀನಿ. ನಮ್ಮ ಪಾರ್ಟಿ ಕಡೆಯಿಂದ 18 ಕ್ಯಾಂಡಿಡೇಟ್ ಮಾಡ್ತಾ ಇದ್ದೀವಿ. 18ರಲ್ಲಿ ಮೊಟ್ಟ ಮೊದಲನೇ ಕ್ಯಾಂಡಿಡೇಟ್ ಕೋಲಾರಿಂದ. ಬೆಂಗಳೂರಲ್ಲಿ 3 ಹಾಕಿದ್ವಿ, ಮೊನ್ನೆ ರಿಜೆಕ್ಟ್ ಆಯ್ತು. ಈಗ ನಮ್ಮದು ಒರಿಜಿನಲ್ ಆಗಿದೆ. ನನ್ನ ಕಿರುಪರಿಚಯ ತಮ್ಮೊಂದಿಗೆ. ಕ್ಯಾಸಂಬಳ್ಳಿ ರಾಮಪ್ಪ ದೇವರಾಜ ಅಂತ ಹೇಳ್ಬಿಟ್ಟು ನನ್ನ ಒಂದು ಹೆಸರು. ನಾನು ಕ್ಯಾಸಂಬಳ್ಳಿ ಹೋಬಳಿ ಕೆಸಿ ರೆಡ್ಡಿ ಗಾಂಡ್ಲಹಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿರ್ತಕ್ಕಂಥವನು ನಾನು. ಕೆ ಆರ್ ದೇವರಾಜ ಅಂತ, ಕ್ಯಾಸಂಬಳ್ಳಿ ರಾಮಪ್ಪ ದೇವರಾಜ ಅಂತ. ನನ್ನ ಒಂದು ಪ್ರಾಥಮಿಕ ಕಸರಡಿ ಗಾಂಡ್ಲಹಳ್ಳಿ ಮತ್ತು ಜಕ್ಕರಸನ್ಕುಪ್ಪ ಕ್ಯಾಸಂಬಳ್ಳಿ KGF. ನನ್ನ ವಿದ್ಯಾರ್ಥಿ ಜೀವನದಿಂದಲೂ ಕೂಡ, ನನ್ನ ಒಂದು ಕಾಲೇಜು ಶಿಕ್ಷಣ ಜೀವನದಿಂದಲೂ ಕೂಡ 1977 ಇಸವಿಯಿಂದ ಅಂದಿನ ಜಯಪ್ರಕಾಶ್ ನಾರಾಯಣ್ ಅವರ ಒಂದು ಜನತಾ ಪಕ್ಷದ ಆ ಪಕ್ಷದಿಂದಲೂ ನಾನು ಇವತ್ತಿನವರೆಗೂ ಸಮಾಜ ಸೇವೆ ಮತ್ತು ರಾಜಕೀಯವಾಗಿ ನಾನು ಎಲ್ಲ ಒಂದು ಮೊದಲನೇ ಮುಖ್ಯಮಂತ್ರಿ ಕೆಸಿ ರೆಡ್ಡಿ ಕ್ಯಾಸಂಬಳ್ಳಿ ಚೆಂಗಳರಾಯರೆಡ್ಡಿ ಊರಿನವನಾಗಿ ನಾನು ಆವತ್ತಿಂದಲೂ ಇವತ್ತಿನವರೆಗೂ ನಾನು ಸಮಾಜ ಸೇವೆ ಮತ್ತು ರಾಜಕೀಯ ಜೀವನದಲ್ಲಿ 1985 ಇಸವಿಯಲ್ಲಿ ಅಂದಿನ ಬೇತಮಂಗಲ ಕ್ಷೇತ್ರದಲ್ಲಿ ನಾನು ಅಭ್ಯರ್ಥಿಯಾಗಲು ಜನತಾ ಪಕ್ಷದಿಂದ ಶತ ಪ್ರಯತ್ನ ಪಟ್ಟು ಆವತ್ತು ನಮ್ಮ ಪಕ್ಷದಿಂದ ಇದೇ ಮುಳಬಾಗಿಲು ತಾಲೂಕಿನವರಿಗೆ ಮತ್ತೆ ಇವರು ವೆಂಕಟಮುನಿಯಪ್ಪನವರಿಗೆ ಟಿಕೆಟ್ ಸಿಕ್ತು. ಅವತ್ತು ಅವ್ರನ್ನ ವೆಂಕಟಮುನಿಯಪ್ಪ ಅವರಲ್ಲ ಎ ಚಿನ್ನಪ್ಪನ ಈ ರಾಜ್ಯದಲ್ಲಿ 85,000 ಅಂತರದಿಂದ ಗೆಲ್ಸ್ಕೊಬರ್ತಿದ್ದಂತ ಕೀರ್ತಿ ನಮಗಿದೆ. ಆವತ್ತಿಂದನೇ ಇವತ್ತಿನವರೆಗೂ ಅಲ್ಲಿಂದ ಇಲ್ಲಿನ ತನಕ 1987 ಇಸವಿಯಲ್ಲಿ ನಾನು ಜಿಲ್ಲಾ ಪಂಚಾಯತ್ ಕಂಟೆಸ್ಟ್ ಮಾಡಿದ್ದೆ 87ನೇ ಇಸವಿ. ಮತ್ತೆ 87ನೇ ಇಸವಿ ಆದ್ಮೇಲೆ 89ರಲ್ಲಿ ನಾನು ಶಾಸಕನಾಗಲಿಕ್ಕೆ ಶತ ಪ್ರಯತ್ನ ಪಟ್ಟು ನನಗೆ ಟಿಕೆಟ್ ಸಿಕ್ಕಿಲ್ಲ. ಮತ್ತೆ 94ರಲ್ಲಿ ಪ್ರಯತ್ನ ಪಟ್ಟಿದ್ದೀನಿ, ಆಗಿಲ್ಲ. ಮತ್ತೆ 2008ರಲ್ಲಿ MLA ಆಗಲಿಕ್ಕೆ ಅಂದಿನ ಬಂಗಾರಪ್ಪನ ಒಂದು ಪಕ್ಷದಲ್ಲಿ ನನಗೆ ಟಿಕೆಟ್ ಕೊಟ್ಟಿದ್ರು, ಬಿ ಫಾರಂ ಇಶ್ಯೂ ಮಾಡಿದ್ರು, ಆದರೆ ಕಾರಣಾಂತರದಿಂದ ನಮ್ದು ರಿಜೆಕ್ಟ್ ಆಯಿತು. ತದನಂತರ 2013ರಲ್ಲಿ ನಾನು BSP ಕ್ಯಾಂಡಿಡೇಟ್ MLAಗೆ ಕಂಟೆಸ್ಟ್ ಮಾಡಿದ್ದೆ, MLA ಕಂಟೆಸ್ಟ್ ಮಾಡಿ ಮತ್ತೆ ಸೋತಿದ್ದೆ ನಾನು KGF ಕ್ಷೇತ್ರದಿಂದ. ಮತ್ತೆ ತದನಂತರ 2009 MP ಕ್ಯಾಂಡಿಡೇಟ್ ಆಗಿ ಇದೇ ಕೋಲಾರ ಜಿಲ್ಲೆಯಲ್ಲಿ MP ಕ್ಯಾಂಡಿಡೇಟ್ ಆಗಿ ನಾನು ಸೋತಿದ್ದೀನಿ. 2009 MP ಕ್ಯಾಂಡಿಡೇಟ್ ಆಗಿ ಸೀರಿಯಲ್ ನಂಬರ್ 6ರಲ್ಲಿ ಸೋತಿದ್ದೆ. ರಾಷ್ಟ್ರೀಯ ದೇಹತ್ ಮೋರ್ಚಾ ಡೆಲ್ಲಿ ನ್ಯಾಷನಲ್ ಪಾರ್ಟಿ ರಾಷ್ಟ್ರೀಯ ದೇಹತ್ ಮೋರ್ಚಾ ರೈಲ್ವೆ ಇಂಜಿನ್ ಸಿಂಬಲ್. ಇವತ್ತು 2024ರಲ್ಲಿ ದೆಹಲಿ ಜನತಾ ಪಾರ್ಟಿಯಿಂದ ನಾನು ಇವತ್ತು ಕಂಟೆಸ್ಟ್ ಮಾಡಿದ್ದೀನಿ. ನಾನು ಒಬ್ಬ ಸ್ಥಳೀಯ ಅಭ್ಯರ್ಥಿಯಾಗಿ ಕೋಲಾರ ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದು ನಾನು ಅಂದಿನಿಂದ ಇಂದಿನವರೆಗೂ ನಾನು ಒಂದು ರಾಜಕೀಯ ಜೀವನದಲ್ಲಿ ಸಮಾಜ ಸೇವೆ ಮಾಡಿಕೊಂಡು ಮುಂದುವರಿತಾನೆ ಇದ್ದೀನಿ. ನಾನು ಇವತ್ತಿನವರೆಗೂ ನಾನು ಹಿಂಜರಿಯಲಿಲ್ಲ, ಅರ್ಥ ಆಯ್ತಾ? ದಯವಿಟ್ಟು ಆಮೇಲೆ ಕೆಲವು ಒಂದು 10 ವರ್ಷಗಳ ಕಾಲ ನಾನು ಜನತಾ ದಳ ಜನತಾ ಪಾರ್ಟಿಯಿಂದ ಜಿಲ್ಲಾ ಅಧ್ಯಕ್ಷನಾಗಿದ್ದೆ. ಆಮೇಲೆ
2010ರಲ್ಲಿ ತಾಲೂಕು ಪಂಚಾಯತಿಗೆ ನಿಂತು ಕಾಂಗ್ರೆಸ್ ಇಂದ ಕೇವಲ ಅಲ್ಪ ಮತಗಳಿಂದ ಸೋತೆ ನಾನು, ಕೇವಲ 44 ಮತಗಳಿಂದ ಸೋತಿದ್ದೀನಿ. ಎಲ್ಲರೊಟ್ಟಿಗೆ ಎಲ್ಲರೊಂದಿಗೂ ನಾನು ಕೆಲಸ ಮಾಡಿದ್ದೀನಿ. ಇವತ್ತೊಂದು ದಿವಸ ನನಗೆ ಈ ಒಂದು ಕೋಲಾರ ಜಿಲ್ಲೆ ಸ್ಥಳೀಯ ಅಭ್ಯರ್ಥಿ ಅಂತ ಹೇಳಿಬಿಟ್ಟು ನನಗೆ ಇವತ್ತು ಡೆಲ್ಲಿ ಜನತಾ ಪಾರ್ಟಿಗೆ ನಾನು ಅಭ್ಯರ್ಥಿ ಆಗಿದ್ದೀನಿ. ದಯವಿಟ್ಟು ನನ್ನ ಆತ್ಮೀಯ ಮತ ಬಾಂಧುಗಳು, ಮತದಾರ ಪ್ರಭುಗಳು ನನ್ನ ಒಂದು ಸೇವೆಯನ್ನು ಪರಿಗಣಿಸಿ ನನಗೆ ಈ ಸಾರಿ MP ಮಾಡಲಿಕ್ಕೆ ನಾನು ತುಂಬಾ ಒಂದು ಕಳಕಳಿಯಿಂದ ಕೋರ್ಕೊಳ್ತಾ ಇದ್ದೀನಿ. ನನ್ನ ಮತ್ತು ಮೀಡಿಯಾ ಬಂಧುಗಳು ನನಗೆ ಸಹಕರಿಸಬೇಕಾಗಿ ಮತ್ತೆ ನನಗೆ ತುಂಬಾ ಅನುಕೂಲ ಮಾಡಿಕೊಡ್ಬೇಕಾಗಿ ನಾನು ತಮ್ಮಲ್ಲಿ ವಿನಯಪೂರ್ವಕವಾಗಿ ಮತ್ತೊಮ್ಮೆ ಮಗದೊಮ್ಮೆ ನಾನು ಕೇಳ್ಕೊತಾ ಇದ್ದೀನಿ. ನಾನು ಜನತಾ ಪಕ್ಷದಿಂದ ಮಾಡಿದ್ದೆ, ಜನತಾ ದಳದಿಂದ ಮಾಡಿದ್ದೆ, BSPಯಿಂದ ಮಾಡಿದ್ದೆ, ಕಾಂಗ್ರೆಸ್ ಇಂದಲೂ ಮಾಡಿದ್ದೆ, ಕಾಂಗ್ರೆಸ್ ಇಂದಲೂ ಕೂಡ ತಾಲೂಕು ಬೋರ್ಡ್ ಮಾಡಿದ್ದೆ, BSPಯಿಂದ MP ಎಲೆಕ್ಷನ್ MLA ಎಲೆಕ್ಷನ್ಗೆ 2013ರಲ್ಲಿ KJP ಕ್ಷೇತ್ರಕ್ಕೆ ಮಾಡಿದ್ದೆ. ಈ ಕಾಂಗ್ರೆಸ್ ಅಲ್ಲಿ ಹೌದೌದು ನಾನು ಬೆಳೆ ಕಾರಣ ಅಂತಂದ್ರೆ ಈಗ ಸ್ಥಳೀಯವಾಗಿ ನಾನು ಇಲ್ಲೇ ಹುಟ್ಟಿ ಬೆಳೆದಿದ್ದೀನಿ. ಸ್ಥಳೀಯವಾಗಿ ನಾನು ಇಲ್ಲೇ ಹುಟ್ಟಿ ಬೆಳೆದು ನಾನಿವತ್ತು ಇಷ್ಟು ದಿವಸದಿಂದ ನನಗೆ ಸಮಾಜ ಸೇವೆ ಮಾಡಿಕೊಂಡು ಈ ಪಾರ್ಟಿಯಲ್ಲಿ ಸತತವಾಗಿ ದುಡಿಮೆ ಮಾಡ್ತಾ ಇದ್ದೀನಿ. ನಾನು ದುಡಿತಾ ಬರ್ತಾ ಇದ್ದೀನಿ. ನನಗೆ ಒಂದು ಟಿಕೆಟ್ ಕೊಟ್ಟಿದ್ರೆ ಇವತ್ತು ನಾನು MP ಆಗ್ತಾ ಇದ್ದೆ ಕಾಂಗ್ರೆಸ್ ಇಂದ, ಬಟ್ ನಾನು ಕೊಟ್ಟಿಲ್ಲ. ಹಾಗಾಗಿ ನಾನು ಡೆಲ್ಲಿ ಜನತಾ ಪಾರ್ಟಿಯಿಂದ ಕಂಟೆಸ್ಟ್ ಮಾಡ್ತಾ ಇದ್ದೀನಿ. ಕೇಳಿ ಸರ್, ಸರ್ಕಾರ ಕೇಳಿದೆ ಸರ್, ಹಿಂದೆ ಕೇಳಿ. ಹೌದೌದೌದು ನನ್ನ ಕೊಡುಗೆ ಇವತ್ತು ನನ್ನ MP ಆಗಿ ನಾನು ಗೆದ್ದ ಮೇಲೆ ಈ ಜಿಲ್ಲಾ ಸಾರ್ವಜನಿಕರಿಗೆ ಇಡೀ ನನ್ನ ಜೀವನವನ್ನೇ ಮುಡುಪಾಗಿಟ್ಟು ಅವ್ರಿಗಾಗಿ ನಾನು ಹಗಲಿರುಳು ದುಡಿತಾ ಇದ್ದೆ, ಬರ್ತಾ ಇದ್ದೆ, ಹಗಲಿರುಳು ದುಡಿತೀನಿ ಅವ್ರಿಗೆ, ಅವ್ರಿಗಾಗೆ ನನ್ನ ಇಡೀ ಜೀವನವನ್ನು ಮುಡುಪಾಗಿಡ್ತೀನಿ. ಈ ಪಕ್ಷದ ಪ್ರಣಾಳಿಕೆನೇ ಸರ್. ಇವತ್ತು ಈ ಒಂದು ಸಾರ್ವಜನಿಕವಾಗಿ ಸರ್ಕಾರದಿಂದ ರಾಜ್ಯ ಸರ್ಕಾರ ಆಗ್ಬೋದು, ಸಣ್ಣ ರಾಜ್ಯ ಸರ್ಕಾರದಿಂದ ಆಗ್ಬೋದು, ಕೇಂದ್ರ ಸರ್ಕಾರದಿಂದ ಆಗ್ಬೋದು, ನಮ್ಮ ಸಣ್ಣ ಉದ್ದಿಮೆದಾರರು ಮತ್ತು ಬೃಹತ್ ಉದ್ದಿಮೆದಾರರಿಗೆ ಮತ್ತು ಸಾರ್ವಜನಿಕರಿಗೆ ಬಡಪಾಯಿಗಳಿಗೆ ಅವರು ಒಂದು ಜಮೀನುಗಳಾಗ್ಬೋದು, ಮತ್ತೊಂದು ಆಮೇಲೆ ಸಾಲ ಸೌಲಭ್ಯಗಳಾಗ್ಬೋದು, ಮತ್ತೊಂದು ಇನ್ನೊಂದು ನನ್ನ ಕೈಯಲ್ಲ ಆದಷ್ಟು ಮಟ್ಟಿಗೆ ಇಡೀ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಎಲ್ಲಾ ಸವಲತ್ತುಗಳನ್ನು ತಂದು ಈ ಜಿಲ್ಲೆ ಜನಗಳಿಗೆ ನಾನು ಎಲ್ಲಾ ಸವಲತ್ತುಗಳನ್ನು ನೀಡಲು ನಾನು ಹಗಲಿರುಳು ದುಡಿಯುತ್ತಾ ಇರ್ತೀನಿ. ಕೊಟ್ಟಿಲ್ಲ ಸರ್ ಎಲ್ಲ ಅಲ್ಲಿ ಅಲ್ಲಿ ನಮ್ಮ ಕಾಂಗ್ರೆಸ್ ಇಂದ ನಮ್ಗೆ ಎಚ್ ಮನೆಯಪ್ಪ ಅವರು ಅಳಿನಿಗೆ ಕೇಳ್ತಾ ಇದ್ರು ಅವತ್ತಿಂದು, ಅವ್ರು ನಮ್ಗೆಲ್ಲ ಸೀನಿಯರು, ಅವ್ರ ನೆರಳಲ್ಲಿ ಬೆಳೆದಿದ್ದೀವಿ ನಾವು, ಎಚ್ ಮನೆಯಪ್ಪ ಅವ್ರ ನೆರಳಲ್ಲಿ ಬೆಳೆದಿದ್ದೀವಿ. ಇವತ್ತು ಅವ್ರ ಮಾತಲ್ಲಿ ಇದ್ವಿ ನಾವು, ಅರ್ಥ ಇದ್ರು. ಇವತ್ತು ನಮ್ಗೆ ಆಗಿಲ್ಲ, ನಮ್ಗೆ ಟಿಕೆಟ್ ಕೊಟ್ಟಿಲ್ಲ, ಅವ್ರಿಗೆ ಕೊಟ್ಟಿಲ್ಲ, ಇನ್ನು ನಮ್ಗೆಲ್ಲಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವಿವತ್ತು ಸಾರ್ವಜನಿಕವಾಗಿ ಕೋಲಾರ ಜಿಲ್ಲೆ ಜನತೆಗಾಗಿ ನಾನು ಡೆಲ್ಲಿ ಜನತಾ ಪಾರ್ಟಿಯಿಂದ ಒಂದು ಬಿ ಫಾರ್ಮ್ ಪಡೆದು ನಾನಿವತ್ತು ಅಭ್ಯರ್ಥಿ ಆಗಿದ್ದೆ. ಇಲ್ಲ ಇಲ್ಲ, ನಾನು ಕೆಎಚ್ ಮನೆಯಪ್ಪ ಅವ್ರಿಗೆ ಅಪೋಸಿಟ್ ಇಲ್ಲ, ಯಾರಿಗೂ ಅಪೋಸಿಟ್ ಇಲ್ಲ, ನಾನು ಯಾರ್ಯಾರಿಗೂ ಅಪೋಸಿಟ್ ಇಲ್ಲ, ನನ್ನ ಪಕ್ಷದಿಂದ ನಾನು ಅಭ್ಯರ್ಥಿ ಆಗಿದ್ದೆ. ನನಗೆ ಯಾರು ಸರ್ ಇವತ್ತು ಕಾಂಗ್ರೆಸ್ ವಿರುದ್ಧವಾಗಿ ಅಂತಂದ್ರೆ, ಇವತ್ತು ನನ್ನ ಪಕ್ಷದಿಂದ ನಾನು ಅಭ್ಯರ್ಥಿ ಆಗಿದ್ದೇನೆ ಡೆಲ್ಲಿ ಜನತಾ ಪಾರ್ಟಿಯಿಂದ ಡೆಲ್ಲಿ. ಈ ಜನಗಳು ನನ್ನ ಒಂದು ಹಿಂದಿನ ನನ್ನ ಟ್ರ್ಯಾಕ್ ಏನಿದೆ, ನನ್ನ ಹಿಂದಿನ ಜೀವನ ಏನಾಗಿದೆ, ರಾಜಕೀಯವಾಗಿ ಸಮಾಜ ಸೇವೆ ನಾನು ಯಾವ ಟೈಪ್ ಮಾಡಿದ್ದೀನಿ, ಈ ಇಡೀ ಜಿಲ್ಲೆಯಲ್ಲಿ ಚಿರಪರಿಚಿತನಾಗಿದ್ದೀನಿ ನಾನು. ಈಗಾಗಲೇ ನಾನು 2009ರಲ್ಲಿ MP ಕಂಟೆಸ್ಟ್ ಮಾಡಿದ್ದೆ. ಹೌದೌದು, ಸಿದ್ದರಾಮಯ್ಯ ಅವ್ರಿಗೂ ಪರಿಚಯ. ಹೌದೌದೌದು, ಸಿದ್ದರಾಮಯ್ಯವ್ರ ಪರಿಚಯ, HC ಮಾದೇವಪ್ಪರ ಪರಿಚಯ, ಇಡೀ ನಮ್ಮ ಸರ್ ಸರ್ ಏ ಇಲ್ಲ ಸರ್, ನಾನು ಕಂಟೆಸ್ಟ್ ಮಾಡಿದ್ದೆ, ಯಾರ ಮಾತು ನಾನು ಕೇಳಲ್ಲ. ನಾನಿವತ್ತು ಅಫಿಷಿಯಲ್ ಅಭ್ಯರ್ಥಿ ಆಗಿದ್ದೀನಿ, ಕೊನೆಯ ತನಕ ನಾನು ಎಲೆಕ್ಷನ್ ಮಾಡ್ತೀನಿ ಸರ್.
ಇಲ್ಲ ಇಲ್ಲ, ನನ್ಗೆ ಯಾರು ಒತ್ತಡ ಮಾಡಿದ್ದಲ್ಲ, ನಾನು ಯಾರು ಒತ್ತಡಕ್ಕೂ ಮಣಿಯೋದಿಲ್ಲ ಸರ್. ಕಾಂಗ್ರೆಸ್ ಎರಡು ಬಣ್ಣದ ನಡುವೆ ಕೆಲವು ಕ್ಯಾಂಡಿಡೇಟ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಎಸ್ಎ ಪ್ರಸ್ತಾಪ ಆಗಿಲ್ವಲ್ಲ ಸರ್? ಅದನ್ನೇ ಅಂದ್ರೆ ನಮ್ಮ ಕೆ ಎಚ್ ಮುನಿಯಪ್ಪ ಅವ್ರ ಕಡೆನೆ ಇದ್ವಿ, ಅವ್ರ ನೆರಳಲ್ಲೇ ಇದ್ವಿ ನಾವು. ನನ್ನ ಹೆಸರು ಪ್ರಸ್ತಾಪ ಆಗಿಲ್ಲ. ಹೌದೌದೌದು, ಖಂಡಿತ. ಹೌದು ಹೌದು, ನೆನ್ನೆ ಕೇಳ್ತಿರೋ ಕೆ ಸರ್. ಮನೆ ಇವಾಗ ದುಡ್ಡು ಇರೋ ಕ್ಯಾಂಡಿಡೇಟ್ ನೀವು ದುಡ್ಡು ಫೇಸ್ ಮಾಡಕ್ಕಾಗುತ್ತೆ ಸರ್? ಈಗ ದುಡ್ಡಿನ ಪ್ರಶ್ನೆ ಅಲ್ಲ ಇವಾಗ, ಇದು ದುಡ್ಡಿನ ಪ್ರಶ್ನೆ ಬರಲ್ಲ ಇಲ್ಲಿ. ಎಲ್ಲ ಚುನಾವಣೆಗೆ ದುಡ್ಡಿನ ಪ್ರಶ್ನೆ ಏನು ಬೇಕಾಗಿಲ್ಲ. ಹೌದು ಹೌದು ಹೌದು, ಅಲ್ಲ ಈಗಾಗಲೇ ನಿಂತಿರೋರು. ಹೌದು, ಮಾನದಂಡ ದುಡ್ಡಿದ್ರು ಕೂಡ ನಾನು ಸಮಾಜ ಸೇವೆ ಮಾಡಿದ್ದೀನಿ, ನಾನು ಗುರುತಿಸ್ಕೊಂಡಿದ್ದೀನಿ, ನಾನು ಸ್ಥಳೀಯ ಅಭ್ಯರ್ಥಿ, ನನ್ ದುಡ್ಡೇನು ಬೇಕಾಗಿಲ್ಲ. ಎಲ್ಲಾರು ಕಾಯಿ ಕಾಲು ಹಿಡಿದು ನಾನು ಓಟ್ ಕೇಳ್ತೀನಿ. ನಾನು ಕೇಳಲಿಲ್ಲ, ಯಾರ ಹತ್ರನೂ ದುಡ್ಡು ವಿಚಾರ ಕೇಳಲಿಲ್ಲ ಸರ್. ದುಡ್ಡಿನ ವಿಚಾರ ನಾನು ಕೇಳಲಿಲ್ಲ. ನಾನು ಎಲ್ಲ ನನ್ನ ತಂದೆ ತಾಯಿಯನ್ನು ನನಗೆ ಇಲ್ಲಿ ಅವರು ಒಂದು ಇನ್ಸ್ಪಿರೇಷನ್ ಇಲ್ಲ ನನಗೆ. ನನ್ನ ಸ್ವಂತ ಒಂದು ನಾನು ಸಮಾಜ ಸೇವೆಯಿಂದ ನನ್ನ ಹೆಸರು ಪಡೆದಿದ್ದೀನಿ. ಕೆ ಆರ್ ದೇವರಾಜ್, ಕ್ಯಾತಮಳ್ಳಿ ದೇವರಾಜ್ ಅಂತ ಹೇಳ್ಬಿಟ್ಟು ನನ್ನ ಸ್ವಂತ ಹೆಸರಿಂದ ಬಂದಿದ್ದೀನಿ. ನಾನು ದುಡ್ಡು ಬೇಕಾಗಿಲ್ಲ, ಕಾಸು ಬೇಕಾಗಿಲ್ಲ. ನಿಮ್ಮಂತವರು ಒಂದು ನನಗೆ ಸಪೋರ್ಟ್ ಒಂದು ಮಾತ್ರ ಸಾಕು ಸರ್. ನನಗೆ ದುಡ್ಡು ಬೇಕಾಗಿಲ್ಲ, ನಾನು ಯಾರಿಗೂ ದುಡ್ಡು ಕೊಡಲ್ಲ, ಯಾರ ಹತ್ರ ದುಡ್ಡು ತಗೊಳ್ಳೋದಿಲ್ಲ ಸರ್. ಹೌದೌದೌದೌದೌದೌದೌದು ಸರ್, ಹೌದೌದು. ನನ್ನ ಸ್ವಾಭಿಮಾನದಿಂದ ನಾನು ತಮ್ಮಲ್ಲೆಲ್ಲ ಕೈ ಕಾಲು ಹಿಡಿದು ನನ್ಗೆ ಓಟ್ ಹಾಕಿ ಓಟ್ ಹಾಕಿ ಅಂತ ಇವತ್ತಿನವರೆಗೂ ನನಗೆ ಇದೊಂದೇ ನನ್ನ ದುಡ್ಡು ಸರ್. ಏನೊಂದು ಚಿಹ್ನೆ ನಾನು ಮಾಡಿರ್ತಕ್ಕಂತ ಒಂದು ಕಷ್ಟ, ಸಾಮಾಜಿಕವಾಗಿ ನಾನು ಸಾಮಾಜಿಕ ಸಬಲೀಕರಣಕ್ಕಾಗಿ ನಾನು ದುಡ್ಡನ್ನ ಮಾಡ್ಕೊಂಡು ಅಗಲಿರಲು ಬರ್ತಾ ಇದ್ದೀನಿ ಸರ್. ಸರ್, ಚಿಹ್ನೆ ನಮ್ದು ಕಬ್ಬು ರೈತ ಅಂತ, ಚಿಹ್ನೆ ಕಬ್ಬು ರೈತ ಅಂತ ಹೇಳ್ಬಿಟ್ಟು ಡೆಲ್ಲಿ ಜನತಾ ಪಾರ್ಟಿ ರೈತ ಕಬ್ಬು ಸಹಿತ ರೈತ. ಮತ್ತೆ ಸರ್, ನಮ್ದು ಸೀರಿಯಲ್ ನಂಬರ್ 7 ಸರ್, 7 ಸೀರಿಯಲ್ ನಂಬರ್ 7 ಸರ್. ಕ್ಷೇತ್ರದಲ್ಲಿ ಕೆವಿ ಗೌತಮ್ ಮತ್ತೆ ಮಲ್ಲೇಶ್ ಕೋವಿಂದ್ರೆ ಫೈಟ್ ಇದೆ. ಹೌದು, ಇದರಲ್ಲಿ ಯಾರ್ದ ಎಲ್ಲ ಕೊಡ್ತೀವಿ ಸರ್? ಸರ್ಗೆ ಒಂದು ಆಯ್ತು, ಒಳ್ಳೆ ಪ್ರಶ್ನೆ, ತಮಗೆ ಕೈ ಮುಗಿದು ಕೇಳ್ತೀನಿ. ಗೌತಮ್ ಅವರು ದೂರದಾಳ ಮನುಷ್ಯ, ಕೈ ಮುಗಿದು ಒಂದು ಮಾತಾಡ್ತೀನಿ. ಇವತ್ತು ಈ ಕೋಲಾರ ಜಿಲ್ಲೆಗೆ ಜಗತ್ ಪ್ರಸಿದ್ಧಿಯಾದಂತ ಕೋಲಾರ ಜಿಲ್ಲೆ ಮೂಡನ ಬಾಗಿಲು, ಈ ಕೋಲಾರ ಜಿಲ್ಲೆಗೆ ಪರಿಚಿತ ಅಲ್ಲ ಕೆ ವಿ ಗೌತಮ್. ಈ ಕೋಲಾರ ಜಿಲ್ಲೆಯಲ್ಲಿ ಗೌತಮ್, ಕೆ ವಿ ಗೌತಮ್ ಸ್ಥಳೀಯರಲ್ಲ. ನಮ್ಮ ಎರಡನೇದು, ನಮ್ಮ ಮಲ್ಲೇಶ್ ಬಾಬುಗೆ ಸಾರ್ವಜನಿಕರಿಗೆ ಏನು ಅವ್ರ ಕೊಡುಗೆ ಇಲ್ಲ. ಅವ್ರ ತಂದೆ ಸಿ ಮುನಿಸ್ವಾಮಿ ಅವರು IAS ಆಗಿದ್ರು, ಅವ್ರ ತಾಯಿ ಕೂಡ 2 ಸಾರಿ MPಗೆ ಕಂಟೆಸ್ಟ್ ಮಾಡಿದ್ರು, ಸೋತಿದ್ದಾರೆ. ಮತ್ತೆ ಜಿಲ್ಲಾ ಪರಿಷತ್ ಅಧ್ಯಕ್ಷ ಆಗಿದ್ರು. ಅವ್ರ ತಂದೆ ತಾಯಿ ಹೆಸರು ಹೇಳ್ಕೊಂಡು ಮಲ್ಲೇಶ್ ಬಾಬು ಓಟ್ ಕೇಳ್ಬೋದೇ ವಿನ ಅವ್ರ ಸ್ವಂತ ಕೊಡುಗೆ ಏನು ಇಲ್ಲ. ಮಲ್ಲೇಶ್ ಬಾಬು ಸ್ವಂತ ಕೊಡುಗೆ ಇಲ್ಲ. ಕೇಳಿ ಸರ್, ಸಮಾಜ ಸೇವೆ ಎಷ್ಟು ವರ್ಷದಿಂದ? ನಾವು 1977 ಇಸ್ವಿಯಿಂದ ಮಾಡ್ತಾ ಇದ್ದೀನಿ ಸರ್, ಸತತವಾಗಿ. ಹೌದೌದು, ಅದೊಂದೇ ಮಾನದಂಡ ಸರ್, ಸತತವಾಗಿ. ಊರಿಂದ ಹಿಡಿದು ಬೆಂಗಳೂರವರೆಗೂ ನನಗೆ ಎಲ್ಲಾ ನಾಯಕರು, ಎಲ್ಲಾ ಲೀಡರ್ಸ್, ಎಲ್ಲಾ ಮಂತ್ರಿಗಳು, ಪ್ರತಿಯೊಬ್ಬರು ಆವತ್ತಿಂದ ಇವತ್ತಿನವರೆಗೂ, ರಾಮಕೃಷ್ಣ ಹೆಗಡೆ ಆಗಿರ್ಬೋದು, SR ಬೊಮ್ಮಾಯಿ ಆಗಿರ್ಬೋದು, ಅದೇ ಅವ್ರ ಮಗ ಬಸವರಾಜ್ ಬೊಮ್ಮಾಯಿ ಆಗಿರ್ಬೋದು, ಪ್ರತಿಯೊಬ್ಬ CMಗಳ ಹತ್ರನು ಎಲ್ಲರ ಹತ್ರನು ನಾನು ಪರಿಚಯಸ್ಥನಾಗಿದ್ದೀನಿ. ನನ್ನ ಕೆಲಸಗಳು ಸಮಯ ಅದು ಕೆಲಸ ಮಾಡಿ ಸಾರ್ವಜನಿಕವಾಗಿ ನಾನು ಸಮಾಜ ಸೇವೆ ಮಾಡ್ತಾ ಇದ್ದೀನಿ. ನನ್ನ ಜನಾಂಗಕ್ಕೆ, ನಾನು ಕೋಲಾರ ಜನಾಂಗಕ್ಕೆ ಜನಗಳಿಗೆ ಸಹಾಯ ಮಾಡಲೇಬೇಕು ಇನ್ನು ಎಲ್ಲ ಹಂತದಲ್ಲೂ ಅಂತ ಹೇಳಿದ್ರೆ, ಎಲ್ಲ ಕೋಆಪರೇಟ್ ಮಾಡ್ತಾ ಇದ್ದಾರೆ, ಎಲ್ಲ ಸಹಕರಿಸಿದ್ದಾರೆ. ಇನ್ನು ಮುಂದೇನೋ ನನಗೇನಾದ್ರೂ ಇವತ್ತು MP ಆದರೆ, ನಾನು ಇಡೀ ರಾಜ್ಯದ ಒಬ್ಬ ಮಂತ್ರಿಗಳ ಹತ್ರ, ಒಬ್ಬ CMಗಳಿಂದ ನಮ್ಮ ಕೋಲಾರ ಜಿಲ್ಲೆ ಸಾರ್ವಜನಿಕರಿಗೆ ನಾನು ಸತತವಾಗಿ ಅಗಲಿರಲು ದುಡಿಯಲಿಕ್ಕೆ ನಾನು ಪ್ರಯತ್ನದಲ್ಲಿ ಇದ್ದೀನಿ ಸರ್. ಎಷ್ಟು ವರ್ಷ ಸಮಸ್ಯೆ ಇಲ್ಲ ಸಮಸ್ಯೆ ಯಾರು ಸರ್? ನಂದ ಸರ್, ಟೋಟಲ್ 45 ವರ್ಷ ಸಮಸ್ಯೆ ಇದೆ ಸರ್. 45 ವರ್ಷಗಳ ಸಮಾಜ ಸೇವೆ ನನಗೆ. ಇವತ್ತು 67 ವರ್ಷ ಆಗಿದೆ ಸರ್ ವಯಸ್ಸು, ಅವ್ರ 67 ವರ್ಷ ವಯಸ್ಸಾಗಿದೆ ಸರ್. ಕೇಶವರಾವ್ ಅವರು ಇವಾಗ ಗೌತಮ್ ಅವ್ರಿಗೆ ಸಪೋರ್ಟ್ ಮಾಡಲ್ಲ ಅನ್ನೋದು ಪಬ್ಲಿಕ್ ವಾಯ್ಸ್ ಇದೆ. ಸರಿ ಸರ್, ಅವ್ರ ಸಪೋರ್ಟ್ ನಿಮ್ಗೇನ ಸಿಗತ್ತೆ? ನಾನು ಇವತ್ತು ಯಾರೊಬ್ಬರನ್ನು ನಾನು ಈ ವಿಚಾರದಲ್ಲಿ ಸಹಕಾರ ಕೇಳಲ್ಲ ಸರ್. ಹೌದೌದು, ಇಲ್ಲ ಸರ್, ಇಲ್ಲ ಸರ್, ನಂಗೆ ಕೇಳಲ್ಲ ಸರ್. ಯಾಕೆ ಕಾರಣ ಏನಂದ್ರೆ, ಅವ್ರ ಮಗ ಇವತ್ತು ಚಾಮರಾಜನಗರದಲ್ಲಿ MP ಕಂಟೆಸ್ಟ್ ಮಾಡಿದ್ದಾರೆ,
ಅವ್ರ ಆ ಕಡೆ ಇದ್ದಾರೆ. ಇಲ್ಲದ್ರೆ ಗುರುಗಳೆ ನನ್ ಸಪೋರ್ಟ್ ಮಾಡಿ ನನ್ಗೆ ಏನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೆ. ಅವರು ಒಂದು ಅವ್ರ ಮನೆಯಿಂದಲೂ ಅವ್ರ ಮಗ ಅಭ್ಯರ್ಥಿ ಆಗಿರೋದ್ರಿಂದ ಚಾಮರಾಜನಗರ ನಾನು ಯಾರು ಸಪೋರ್ಟ್ ಕೇಳಲ್ಲ ಸರ್. ಹಣಕಾಸಿನ ಆಗ್ಬೋದು ಪ್ರತಿಯೊಂದು ಯಾವುದಕ್ಕೂ ನಾನು ಸಪೋರ್ಟ್ ಸರ್. ಹೌದು ಸಿ ಎಂ ಆತ್ಮೀಯರು, ನನಗೆ ಸಿದ್ದರಾಮಯ್ಯ ಅವರು ಕೂಡ ಆತ್ಮೀಯರು ಇದ್ರು ಕೂಡ ಇವತ್ತು ನಾನು ಕಾಂಗ್ರೆಸ್ ಅಲ್ಲಿ ನನ್ ಕಂಟೆಸ್ಟ್ ಮಾಡಿಲ್ಲ. ನಾನಿವತ್ತು ಡೆಲ್ಲಿ ಜನತಾ ಪಾರ್ಟಿಯಿಂದ ನಾನು ಅಭ್ಯರ್ಥಿ ಆಗಿದ್ದೀನಿ. ನಾನು ಇವತ್ತು ಅವ್ರು ಮಾತಾಡಲಿ ಸರ್ ನಾನು ಓಟ್ ಜಾಸ್ತಿ ಆದ್ರೆ ಬೇಕೇ ಬೇಕು ಸರ್. ಸತತವಾಗಿ ತಾವು ಬಂಧುಗಳು ತಾವು ಮೀಡಿಯಾ ಬಂಧುಗಳು ತಮ್ಮ ಸಹಕಾರ ನನ್ ಬೇಕೇ ಬೇಕು. ತಾವಿದ್ರೆ ನಾವು ಇವತ್ತು ಇವತ್ತು ಕೇಳಿದ್ರೆ ಎಲ್ಲಾ ಸಾಹೇಬ್ರು ಇವತ್ತು ಇನ್ನೊಂದು ಹೇಳ್ತೀನಿ ಎಕ್ಸ್ಟ್ರಾ ಆರ್ಡಿನರಿ ತಾವ್ ಕೇಳಲಿಲ್ಲ ಪ್ರಶ್ನೆ ನಾನು ಹೇಳ್ತೀನಿ ಬೇಜಾರು ಮಾಡ್ಕೋಬಿಡಿ. ಇವತ್ತು ತಾವು ಮೀಡಿಯಾದವರು ಪ್ರತಿಯೊಂದು ಕ್ಷಣಕ್ಕೂ ಕೋಲಾರ 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 ಅಂದಾಗ ಗೌತಮ್ಗೂ ಮತ್ತೆ ಮಲ್ಲೇಶ್ ಬಾಬುಗ್ ಮಾತ್ರ ಕಾಂಪಿಟೇಟರ್ಸ್ ಇದೆ ಕಾಂಪಿಟೇಷನ್ ಇದೆ ಅಂತ ತಾವೆಲ್ಲ ಮೀಡಿಯಾದಲ್ಲಿ ಹೇಳ್ತಾ ಇದ್ದೀರಾ. ಬಟ್ ಅವ್ರಿಗೆ ಯಾವುದೇ ಒಂದು ಮಾನದಂಡ ಇಲ್ಲದೆ ಇರ್ತಕ್ಕಂಥವ್ರಿಗೆ ಅವರು ಅವ್ರಿಗೆ ಕೌಂಟ್ ಆಗ್ತಾ ಇರೋದು ಬರೀ ನ್ಯಾಷನಲ್ ಪಾರ್ಟೀಸ್ ಅಂತ ಮಾತ್ರ. ಅವ್ರ ಕೊಡುಗೆ ಪಬ್ಲಿಕ್ ಏನು ಇಲ್ಲ, ಸಾರ್ವಜನಿಕವಾಗಿ ಯಾರಿಗೂ ಗೊತ್ತಿಲ್ಲ. ಅವರು ಮಲ್ಲೇಶ್ ಬಾಬು ಕೇವಲ ಎರಡು ಸಾರಿ ಸೋತಿದ್ದಾರೆ ಬಂಗಾರಪೇಟೆಯಿಂದ. ಅದು ಬಿಟ್ರೆ ಮುಂದೆ ಸಿ ಮುನಿಸ್ವಾಮಿ ಮಗ ಮತ್ತೆ ಮಂಗಮ್ಮ ಮುನಿಸ್ವಾಮಿ ಮಗ ಅನ್ನೋದು ಬಿಟ್ರೆ ಬೇರೆ ಯಾವುದೇ ಅವರಿಗೆ ಒಂದು ಈ ಸಮಾಜದಲ್ಲಿ ಸಮಾಜಕ್ಕೆ ಅವ್ರ ಕೊಡುಗೆ ಇಲ್ಲಿನ ತನಕ ಏನಿಲ್ಲ. ಪಕ್ಷಗಳು ಅದೇ ನ್ಯಾಷನಲ್ ಪಾರ್ಟಿ ಅಂತ ಹೇಳ್ಬಿಟ್ಟು ಅವ್ರಿಬ್ರು ಕೇಳ್ತಾ ಇದ್ರೆ ದಯವಿಟ್ಟು ನಮ್ಮ ಪಕ್ಷವನ್ನ ಪರಿಗಣಿಸಿ ದಯವಿಟ್ಟು. ನಾನು ಸಮಾಜ ಅವರಿಬ್ರು ಕೂಡ ನನ್ಗಿಂತ ತುಂಬಾ ಚಿಕ್ಕವ್ರೆ. ನಾನು 67 ವರ್ಷ, ನನಗೆ ವಯಸ್ಸು ಇವತ್ತಿನ ದಿವಸ. ತಾವು ದಯವಿಟ್ಟು ನನಗೆ ಮನ್ನಣೆ ಕೊಡಿ. ಅರ್ಥ ಆಯ್ತಾ? ಇವತ್ತು ನಾವು ಅವ್ರ ಜೊತೆಯಲ್ಲೇ ನಮ್ಮನ್ನು ಸೇರಿಸಿ ಇವತ್ತು ನನ್ನ ಗೆಲ್ಲಲಿಕ್ಕೆ ನನಗೆ ಅವಕಾಶ ಮಾಡಿಸ್ಬಿಡಿ ದಯವಿಟ್ಟು. ಹೌದೌದು ಓಡಾಡ್ತಾ ಇದ್ದೀನಿ ಸರ್, ಎಲ್ಲ ಓಡಾಡ್ತಾ ಇದ್ದೀನಿ. ಹೌದು ಎಲ್ಲಾ ಒಂದ್ ರೌಂಡ್ ಆಗಿದೆ. ಹೌದು ಒಳ್ಳೆ ಜನರ ಅಭಿಪ್ರಾಯ ಒಳ್ಳೆ ಚೆನ್ನಾಗಿದೆ ಸರ್, ಎಲ್ಲ ಒಳ್ಳೆ ಚೆನ್ನಾಗಿದೆ. ಡೆಲ್ಲಿ ಜನತಾ ಪಾರ್ಟಿ ಹೊಸ ಪಾರ್ಟಿಗೆ ನಾವು ಓಟ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಜನರ ಅಭಿಪ್ರಾಯ ಇದೆ ಸರ್. ಪಬ್ಲಿಕ್ ಅಲ್ಲಿ ನಮ್ಮ ಹೆಸರು ಹೇಳ್ತಾ ಇದ್ದಾರೆ ಸರ್, ದಯವಿಟ್ಟು ತಾವು ನಮ್ ಸಹಕಾರ ಮಾಡಿ ಸರ್. ನಮ್ ಸಪೋರ್ಟ್ ಯಾರಿಗೂ ಇಲ್ಲ, ಜನರ ಸಪೋರ್ಟ್ ಎಲ್ಲ ನಮಗೆ ಇದೆ. ಇದು ಜನರ ಮಾತು ನಮ್ಮ ಮಾತಿಲ್ಲ, ಜನರೇ ನಮ್ಮನ್ನ ಒಕ್ಕಲೆಬ್ಬಿಸಿ ನಮ್ ಕೋಲಾರ ಜಿಲ್ಲೆ ಜನ ನಮ್ಮನ್ನು ಕಳಿಸಿ.